ಪ್ರದೇಶದವರು ಇಲ್ಲೇ ಕೂತ್ಕೊಂಡು ಸ್ನಾನ ಮಾಡಬಹುದು. ಸಮಸ್ತ ನಾಡಿನ ಜನತೆಗೆ ನಮಸ್ಕಾರ ತಿಳಿಸುತ್ತಾ, ಸ್ನೇಹಿತರೆ ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅನ್ಕೊಂಡಿನಿ. ಎಲ್ಲರೂ ಆರಾಮಾಗಿ ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತಿನ ಲಾಗ್ ಏನಂದ್ರೆ ನಮ್ಮೂರಿನಿಂದ ಅಂದರೆ ಸುಮಾರು 8 ಕಿಲೋಮೀಟರ್ ಅಂತರದಲ್ಲಿ ಇರತಕ್ಕಂಥ ಭೈರಪ್ಪನ ಕೊಳ್ಳ ಅಲ್ಲಿಗೆ ಇವತ್ತು ನಾವು ಹೊಂಟೇವಿ. ಜೊತೆಗೆ ಏನಂದ್ರೆ ಅಲ್ಲಿ ವಿಶೇಷ, ಅಲ್ಲಿ ಕಿರು ಜಲಪಾತ ಒಂದು ಹರಿತದ ಸ್ನೇಹಿತರೆ. ಆ ಪ್ರಕೃತಿ ಸೌಂದರ್ಯ ಮಡಿಲಿನಲ್ಲಿ ಈ ಸಣ್ಣದಾದಂಥ ಜಲಪಾತ ಎಷ್ಟು ಮುದನಿರ್ತದಂದ್ರೆ ನಮ್ಮ ಧಾರವಾಡದ ಸುತ್ತಮುತ್ತಲಿನ ಜನ ಇಲ್ಲಿಗೆ ಬಂದು ಭೇಟಿ ಕೊಡಾಗತ್ತಾರ. ಅಷ್ಟು ಚೆಂದಾಗಿರ್ತಕ್ಕಂಥ ಜಲಪಾತ ನಮ್ಮ ಭೈರಪ್ಪನ ಕೊಳ್ಳ ಐತಿ. ಅದಕ್ಕೋಸ್ಕರ ನಮ್ಮೂರಿನಿಂದ ಏನು ಭಾಳ ದೂರ ಇಲ್ಲ, ಒಂದು 8 ಕಿಲೋಮೀಟ್ರ್, ಜೊತೆಗೆ ಅಲ್ಲಿ 2 ಕಿಲೋಮೀಟ್ರ್ ನಡ್ಕೊತ ಹೋಗ್ಬೇಕು ನಾವು. ಇವತ್ತು ಆ ಒಂದು ವಿಶೇಷತೆ ಕುರಿತು ಈ ಲಾಗನ್ನು ಮಾಡಾಗತ್ತೀವಿ. ಜೊತೆಗೆ ಕುಂದಗೋಳದಿಂದ ಇಬ್ಬರು ಸ್ನೇಹಿತರು ಬರಾಗತ್ತಾರ. ಇನ್ನು ಕುರಿನಕೊಪ್ಪದ ಗ್ರಾಮದಲ್ಲಿ ಇರ್ತಕ್ಕಂಥ ಒಂದು ಇಬ್ಬರು ಸ್ನೇಹಿತರು ಅಲ್ಲಿರ್ತಾರೆ. ಆ ಭೈರಪ್ಪನ ಕೊಳ್ಳದ ವಿಶೇಷತೆ ಏನು ಅನ್ನೋದನ್ನ ಕುರಿತು ಇವತ್ತು ಈ ಲಾ ಮುಖಾಂತರ ನೋಡ್ಕೊಂಡು ಬರೋಣ ಅಂತ, ತಿಳ್ಕೊಂಡು ಬರೋಣ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತಿನ ಈ ಲಾಗನ್ನು ಇಲ್ಲಿಂದ ನಮ್ಮ ಮನೆಯಿಂದ ಪ್ರಾರಂಭ ಮಾಡೋಣ. ಬರೀ ಗಾಡಿ ಹತ್ತು ನಂಗಂದ್ರೆ. ಸದ್ಯಕ್ಕೆ ನಾವು ಚಳಮಟ್ಟಿ ಅಂತೇಳಿ ಸಮೀಪ ನಮ್ಮೂರಿನಿಂದ ಒಂದು 3 ಕಿಲೋಮೀಟರ್ ಅಂತರದಾಗ ಚಳಮಟ್ಟಿ ಗ್ರಾಮ ಐತಿ. ಆ ಗ್ರಾಮಕ್ಕೆ ಹೋದ್ವಿ ಅಂದ್ರೆ ಏನು ಹೈವೇ ಮೇಲೆ ಒಳ್ಳೆ ಬಡ್ ಮಾಡಿಕೊಡ್ತಾರ. ಆ ಬಡ್ಗಳನ್ನ ತಿಂದ ಕುಂಟು ಸಾಕೋಣ. ಶ್ರೀಕೋಟಿ ಕ್ರಾಸಿಗೆ ಬಂದ ಕಡೆ ಹೋದ್ರಂದ್ರೆ ಕಲಗಟಗಿ ಕಾರವಾರ, ಹಿಂಗೆ ಬಂದ್ರಂದ್ರೆ ಹುಬ್ಳಿ ಮಾರ್ಗ ಇದು. ಸ್ನೇಹಿತರೆ ನಾನು ಹೇಳಿದ್ನಲ್ಲ, ನಮ್ಮ ಚಳಮಟ್ಟಿ ಗ್ರಾಮದಲ್ಲಿ ಪಡ್ಡು ಅತ್ಯಂತ ಫೇಮಸ್ ಅಂತೇಳಿ. ಹಾಂ, ಇದಂಗೆ ಬಿಡ್ರಿ, ಸ್ವಾಗತ ಮಾಡಕ್ಕೆ ನೋಡ್ರಿ, ಅಲ್ಲಿ ಚಾರ್ಲಿ ಕುಂತಾನೆ, ಚಾರ್ಲಿ ನೋಡ್ರಿ, ಸ್ವಾಗತ ಮಾಡಿದ್ನು. ಸ್ನೇಹಿತರೆ ಇದೆ ನಮ್ಮ ಚಳಮಟ್ಟಿ ಗ್ರಾಮದಲ್ಲಿ ಅತ್ಯಂತ ಪಡ್ಡಿಗೆ ಫೇಮಸ್ ಆದಂಥ ಸಣ್ಣದಾದಂಥ ಅಲ್ಲ ದೊಡ್ಡದಾದಂಥ ಮನಸ್ಸಿನ ಹೋಟೆಲ್ ಪಡ್ಡನ್ನು ತಯಾರು ಮಾಡಕತ್ತಾರ ನೋಡ್ರಿ. ಜೊತೆಗೆ ನಮ್ಮ ಸ್ನೇಹಿತರು ಕೂಡ ಈಗಾಗಲೇ ಒಳಗಡೆ ಬಂದು ಕೂತ್ಕೊಂಡ್ರ. ಹೊರಗಿಂದ ಬಂದಾಗ ಪೂರ್ತಿ ಸಂಪೂರ್ಣ ಕತ್ಲ ಅನ್ಸ್ತತಿ, ಒಳಗೆ ಬಂದಾಗ ಮನಸ್ಸಿಗೆ ಬೆಳಕು ಕೊಡೋಂಥ ಹೋಟೆಲ್. ಕುಂದಗೋಳದ ಎಂ ಪಿ ಅಂದ್ರೆ ಮಂಜುನಾಥ ಪೂಜಾರ್ ಅವರು, ಅದಕ್ಕೋಸ್ಕರ ಶಾರ್ಟ್ ಆಗಿ ಎಂ ಪಿ ಅಂತೇಳಿ ಕರೆಯೋದು. ಏನು ಬಸ್ ಬರತ್ತಲ್ಲ ಇಲ್ಲಿಂದ ಹುಬ್ಬಳ್ಳಿ ಮಾರ್ಗದಿಂದ ಬರೋದು. ಹಿಂಗೆ ಬಂದ್ರಂದ್ರ ಇಲ್ಲೇ ಇಲ್ಲೇ ಈ ಕಡೆ ಹೋದ್ರೆ ಬುದನಗುಡ್ಡ ಸಿಗ್ತದೆ, ನಮ್ಗೆ ಬುದನಗುಡ್ಡದ ಮೇಲ್ಗಡೆ ಹೋಗ್ಬೋದು. ಈ ಕಡೆ ಹೊಂಟಿವಿ ಅಂದ್ರೆ ಇಲ್ಲಿಂದ ಕುರುನಕೊಪ್ಪ ಒಂದು 3 ಕಿಲೋಮೀಟರ್ ಅದ. ಓಕೆ, ಕುರುನಕೊಪ್ಪ ಗ್ರಾಮದ ಕೆರೆ ಸ್ನೇಹಿತರೆ, ಇದು ಕುರುನಕೊಪ್ಪ ಗ್ರಾಮ. ಭೈರಪ್ಪನ ಕೊಳ್ಳ ರೀ ದಾರಿ. ಹಾಂ ನೋಡಲ್ಲ, ಆ ಕಡೆಯಿಂದ ಬರ್ಬೇಕಾದ್ರೆ ಜನರು ನಾವು ಎದುಕೊಂತೇವೆ ಅಂತೇಳಿ ಅವ್ರು ಕೇಳೋದ ಬೇಡ, ಹಿಂಗೋಗ್ರಿ ಹಿಂಗೋಗ್ರಿ ಅಂತೇಳಿ ಕೈ ಮಾಡಿ ತೋರ್ಸಾಕತ್ರ. ಅಷ್ಟು ಜನ ಇಲ್ಲಿ ಬರಾಗತ್ತಾರೆ, ಯಾಕಂದರೆ ನಮ್ಮ ಸುತ್ತಮುತ್ತಲು ಕಲಗಟಗಿ ತಾಲೂಕಿನ ಸಮೀಪ ಆಯ್ತು, ಬಟ್ ಧಾರವಾಡ ಜಿಲ್ಲಾ ಸಮೀಪ ಆಯ್ತು. ಇಂಥ ಕಿರು ಜಲಪಾತ ಆಗಲಿ ಬೇರೆ ಜಲಪಾತ ದೊಡ್ಡ ಜಲಪಾತ ಆಗಲಿ ಕೂಡ ಇಲ್ಲ. ಆ ಕಾರಣಕ್ಕಾಗಿ ಈಗ ಕುರುನಕೊಪ್ಪ ಗ್ರಾಮ ಈ ಭೈರಪ್ಪನ ಕೊಳದಿಂದ ಅತ್ಯಂತ ಹೆಸರುವಾಸಿ. ಅದಕ್ಕೆ ಏನು ಅನ್ನೋದ್ರ ಕುರಿತು ಇಲ್ಲಿ ಗ್ರಾಮಸ್ಥರನ್ನ ಮಾತಾಡ್ಸೋಣ ಬರ್ರಿ. ಹಂಗಂದ್ರೆ ಕುರುನಕೊಪ್ಪ ಗ್ರಾಮದಲ್ಲಿ ಒಬ್ಬರು ಸ್ನೇಹಿತರು ಚಿಕ್ಕಾರ ಮಂಜುನಾಥ ಸಂಕಪ್ಪನವರು ಅಂತೇಳಿ, ಅವ್ರಿಗೆ ಕೇಳ್ಕೊಂಡು ಬರೋನು ಏನು ಹೇಳ್ತಾರ ತಮ್ಮ ಊರಿನ ಸಮೀಪದಲ್ಲಿ ಇರ್ತಕ್ಕಂಥ ಭೈರಪ್ಪನ ಕೊಳ್ಳದ ಬಗ್ಗೆ. ಕೊಳ ಅಂತೇಳಿ 2-3 ವರ್ಷದಿಂದ ಈಗ ಬೀಳ್ತಾ ಇದ್ದೀವಿ ಊರ ಅಂದ್ರೆ, ಈಗ 2-3 ವರ್ಷದಿಂದ ಜನ ಬರ್ತಾರೆ, ಹುಬ್ಳಿ ದಾವಳಿಯಿಂದ ಜನ ಬರ್ತಾ ಇದಾರೆ. ಈಗ ಮಿನಿ ಫಾಲ್ಸ್ ಅಂತ ನಮ್ದು ಕುರುನಕೊಪ್ಪದಲ್ಲಿ ಆಗಿದೆ, ಹೆಸರುವಾಸಿ. ನಿಮ್ಮ ಊರಿಗೆ ಭೈರಪ್ಪನ ಕೊಳ್ಳ ನೋಡಕ್ ಬರತ್ತೀವಿ ನೋಡ್ರಿ. ನೀವು ಸಣ್ಣವರಿದ್ದಾಗ ಅದು ಅಡ್ಡಾಡಿದ್ರೇನ್ರಿ ಆ ಕಡೆ ನೋಡಿರಿ, ಹಿಂಗೆ ದಾರಿ ಹಿಡಿಬೇಕ್ರಿ ನಾ ನೋಡ್ರಿ, ಹಿಂಗೆ ದಾರಿ ಹಿಡ್ರಿ ನೀವು, ಜಾಸ್ತಿ ಮಾತಾಡ್ಬೇಡ್ರಿ ನೀವು. ಬಸವೇಶ್ವರ ದೇವಸ್ಥಾನ ಎದುರುಗಡೆ ಸಾಕಷ್ಟು ಜನ ಹಿರಿಯರು ಕುಂತಾರ, ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ. ಅವ್ರಂಥ ಭೈರಪ್ಪನ ಕೊಳ್ಳೋದ್ರ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನ ಇಲ್ಲೇ ಕುಂತಂಥ ಹಿರಿಯರಿಗೆ ಮಾತಾಡ್ಕೊಂಡು ದೈವ ಬರಾಕತ್ ಬಿಡ್ತೈತ್ರಿ. ಆದ್ರೆ ಈಗ ಜನ ಸಾಕಷ್ಟು ಜನ ಬರಾಗತ್ತಾರೆ ನಿಮ್ಮ ಊರಿಗೆ. ಖುಷಿನರಿ ಅದ ದನ ಕರ ಮೇಯ್ಸಕ್ ಹೋದಾಗ ಅಲ್ಲಿ ಹೋಗಿ ಬರ್ತಿದ್ರಿ.
ನಮ್ಮೂರಿಗೆ ಅಷ್ಟೇ ಸೀಮಿತ ಆಗಿತ್ತು, ಈಗ ಎಲ್ಲ ಕಡೆಗೂ ಪ್ರಚಾರ ಆಗಿಬಿಟ್ಟಿದೆ. ಕೈ ಹಿಡಿದು ಕರ್ಕೊಂಡು ಭೈರಪ್ಪನ ಕೊಳ್ಳೋದು ಮಠ ಹೋಗಿ ಬರ್ತೇವೆ. ಹುಬ್ಬಳ್ಳಿಯಿಂದ ಅಲ್ದನ ಸುತ್ತಮುತ್ತಲಿನ ಪ್ರದೇಶದ ಜನರು ಕೂಡ ಬಂದು ಅಲ್ಲಿ ಭೇಟಿ ಕೊಡಾಕತ್ತಾರ. ನೀವು ಕೂಡ ಆರಾಮಾಗಿ ಹೋಗಿ ಬರ್ರಿ ತಮ್ಮ ಅಂತೇಳಿ ಹಿರಿಯರು ನಮಗೆ ತಿಳಿಸಿಕೊಟ್ರು. ಕೊಳ್ಳದ ಬಗ್ಗೆ ಮಾಹಿತಿ ಕೊಟ್ಟಂತ ಹುಡುಗ ಚೇತನ್ ಅಂತೇಳಿ. ಕೆಳಗಡೆ ಬಂದ್ರೆ ಇಲ್ಲಿವರೆಗೂ ಕಾಂಕ್ರೀಟ್ ರಸ್ತೆ, ನಮ್ದು ಕಡೆಯಿಂದ ಕಚ್ಚಾ ಮಾರ್ಗ ಐತಿ ಸ್ನೇಹಿತರೆ. ಎಸ್ಕಾಂದವರು ಇಂಥಲ್ಲೆಲ್ಲ ಕಷ್ಟಪಡ್ಬೇಕು ನೋಡ್ರಿ ಎಸ್ಕಾಂದವರು. ಭೈರಪ್ಪನ ಕೊಳ್ಳಕ್ಕೆ ಹೋಗ್ಬೇಕಂದ್ರೆ ಇಷ್ಟು ಸಾಹಸ ಮಾಡ್ಬೇಕು. ಇಲ್ಲಿಂದ ನೀರು ಕಂಡಾಗ ಎಷ್ಟೋ ನಾವು ಚೆನ್ನಾಗಿ ಗಾಡಿ ಹೊಡಿತೇವೆ ಏನೋ ಅಂದ್ರೂ ನಿಮ್ಮ ಹುಷಾರು ಒಳಗೆ ನೀವು ಇರಬೇಕು. ಹುಚ್ಚು ಚುರುಗತೆ ಮಾಡಬೇಡ್ರಿ. ಮನ್ಯಾಗ ಹೋದ್ಮೇಲೆ ಟಿ ವಿ ಒಳಗೆ ಎಲ್ಲ ಕಡೆ ಬಯಸ್ಕೊಂತೀರಿ ನೋಡು. ಎದಕ್ಕೆ ಬೇಕಾಗಿತ್ತು ಇವಕ್ಕ ಸೆಲ್ಫಿಗೆ 10 ಕಿಲೋಮೀಟರ್ ಹೊರಗೂ ಮತ್ತೆ ಕಾಂಕ್ರೀಟ್ ರಸ್ತೆಯನ್ನು ನಿರ್ಮಾಣ ಮಾಡ್ಯಾರ. ಜೊತೆಗೆ ಅಲ್ಲೊಂದು ಸ್ವಲ್ಪ ಹಿಂದ್ಗಡೆ ಈಗ ನೋಡಿದ್ರಲ್ಲ ನೀರು ಹರಿತಿತ್ತು, ಸೆಳವು ಕೂಡ ಅಷ್ಟೇ ಜೋರಾಗಿರ್ತದೆ. ಸ್ವಲ್ಪ ಹುಷಾರಿಂದ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಈಗ ಮುಂದೆ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ ತಗೊಂಡು ಬರ್ತಾರೆ. ಚೆನ್ನಾಗಿ ಬೇರೆ ಬೇರೆ ಕಡೆಯಿಂದ ಪ್ರದೇಶದಿಂದ ಜನ ಬರ್ತಾರೆ. ಲಾಸ್ಟ್ ಟೈಮ್ ನಾವು ಬುದನಗುಡ್ಡದ ವಿಡಿಯೋ ಮಾಡಿದ್ವಲ್ಲ, ಅದ್ರ ಮುಂದುವರೆದ ಭಾಗನ ಅನ್ಕೋಬೋದು ನೀವು. ಅಷ್ಟು ಚೆನ್ನಾಗಿ ಇರೋದೈತಿಲ್ಲೇ ಭೈರಪ್ಪನ ಕೊಳ್ಳಕ್ಕೆ ಹೋಗೋನು ಅಲ್ಲಿ ನೋಡ್ಕೊಂಡು. ಮಾರ್ಗವಾಗಿ ಸ್ನೇಹಿತರೆ ಕುರಿನಕೊಪ್ಪ ದಾಟಿ ಈಗ ನಾನು ತೊಂದರೆ ಇಲ್ಲ, ವಾಹನಗಳನ್ನು ಹಚ್ಕೋಬೋದು ಅಂತೇಳಿ ನಮ್ಮ ಸ್ನೇಹಿತರು ಹೇಳಿದರು. ಜೊತೆಗೆ ಇಲ್ಲೇ ನಡ್ಕೊತ 1 ಕಿಲೋಮೀಟರ್ ನಾವು ಚಾಲನೆ ಮಾಡಬೇಕು. ಹಿಂದಕ್ಕೆ ಹೇಳೀನಿ ಬುದನಗುಡ್ಡ ಅಂದರೆ ಕಡಿದಾದಂಥ ಬೆಟ್ಟ ಐತಿ, ಮುಂದೆ ವ್ಯೂ ಕೊಡ್ತೇನೆ. ಸಾಕ ಜನ ಅಲ್ಲಿ ಹೋಗಿ ಕೂಡ ಬರಾಗತ್ತಾರೆ. ಈಗ ನಾವು ದೂರ ದೂರದ ಎಲ್ಲೇ ಬೇರೆ ಬೇರೆ ಕಡೆ ಅಂತ ಹೋಗ್ತಿರ್ತೀವಿ ನಾವು. ಅಂಬೋಲಿ ಫಾಲ್ಸ್, ಆಮೇಲೆ ಜೋಗ ಜಲಪಾತ ಈ ಕಡೆಲ್ಲ ಹೋಗ್ರಿ ಬೇಡ, ನಿಮಗೆ ತಡೆಯವರು. ಆದರೆ ಸ್ವಲ್ಪ ಒಮ್ಮೆ ಭೈರಪ್ಪನ ಕೊಳ್ಳಕ್ಕೆ ಭೇಟಿ ಕೊಡ್ರಿ ಅಂತ. ಕುಟುಂಬದವರಾಯ್ತು ಎಲ್ಲರ ಜೊತೆಗೂಡಿ ಇಲ್ಲೇ ಬರ್ಬೋದು. 3 ವರ್ಷದ ಆಯ್ತು ನಾವು ಟ್ರಿಪ್ ಮಾಡ್ಕೊತ ಗೋವಾ, ಇನ್ನೂ ಹೋಗಿಲ್ಲ. ಒಟ್ಟು ಪ್ಲಾನಿಂಗಿನಾಗ ಐತೆ ಸ್ವಲ್ಪ ಅಲ್ಲೆಲ್ಲ ಅಲ್ಲೆಲ್ಲ ಏನು ನೀರು ಹರಿಯೋಕಂತೇಳಿ ಹವಾಲಿ ಮಾಡ್ರ. ಕೊಳ್ಳಕ್ಕೆ ಕುರಿನಕೊಪ್ಪ ಗ್ರಾಮದಿಂದ ನಡೆದು ಇಲ್ಲಿ ಮಠ ಬಂದ್ವಿ. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದು ಈಗಾಗಲೇ ಅಲ್ಲಿ ಕಿರುಜಲಪಾತದ ಕೆಳಗಡೆ ಕೂಡ ನಿಂತಾರ. ಇಲ್ಲಿಂದ ನೋಡಿದಾಗ ಕಾಣಂಗಿಲ್ಲ, ಕೆಳಗಡೆ ಹೋಗಿ ನೋಡ್ಕೊಂಡು ಬರೋಣ. ಈ ಕಾಣತ್ತಲ್ಲ ಕಡೆಯಿಂದ ಹೋಗೋಣ ಬರ್ರಿ, ಇನ್ನೂ ಮುಂದ್ಗಡೆ ಐತಿ ನೋಡೋದು. ಬರ್ರಿ ಅಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ. ಆ ಕಡೆ ಎಲ್ಲ ಕಡ್ದಾಡ್ದಂಥ ಬೆಟ್ಟ ಹಾಕಿಂತ ನಮ್ಮ ಭೈರಪ್ಪನ ಕೊಳ್ಳ ಫಾಲ್ಸ್. ಏನ್ ಮಾಮರೆ ಸ್ನೇಹಿತರೆ, ಇದು ಭೈರಪ್ಪನ ಕೊಳ್ಳ ಕಿರು ಜಲಪಾತ. ಇಲ್ಲಿವರೆಗೂ ಜನ ಅಲ್ಲಿಂದ ಬಂದು ನಾವು ಈ ಕಡೆ ಕೆಳಗಡೆ ಇಳಿಬೇಕು. ಯಾವಾಗಲೂ ಆದರೂ ಬಂದ್ರೂ ಸಾವಕಾಶ ಬಂದು ಸಾವಕಾಶ ಹೋಗ್ರಿ. ಕಡೆಯಿಂದ ಬಂದ್ವಿ ಅಂದ್ರೆ ಭೈರಪ್ಪನ ಕೊಳ್ಳ ಕಾಡು ಮೇಡು ಸುತ್ತಿ ಟ್ಯಾಕಿ ಹೊಡ್ಕೊಂತ ಇಲ್ಲಿ ಹುಡುಗನ ಸಣ್ಣ ಕಿರು ಜಲಪಾತ ಐತಿ, ಚಂದ ಐತಿ. ಬಂದ ಅವಾಗ ಅವಾಗ ನೋಡ್ಕೊಂಡು ಹೋಗ್ರಿ. ಎಲ್ಲೇವ್ರಣ್ಣ ಸ್ವಲ್ಪ ಎಲ್ಲೇವ್ರಪ್ಪಿ? ನಾವು ಹುಬ್ಳಿ ಹುಬ್ಳಿಯಲ್ಲೇ ಮೇಕರ್ನಗರ ಬಾರಿ ಹಾಕಿ ಹುಬ್ಬಳ್ಳಿ ಅಂತೇಳಿ ನಮ್ಮ ಕಾನೂನು.
ಓಕೆ, ವೆಲ್ಕಮ್ ಸರ್. ರೈತರ ಯಾವುದೇ ಕಾರಣಕ್ಕೂ ಇಲ್ಲಿ ಬಂದಾಗ ಕೂಡ ನೀವು ಈ ಪ್ರಕೃತಿ ಸೌಂದರ್ಯದ ಮಧ್ಯೆ ಈ ಸಣ್ಣದಾದಂಥ ಕಿರು ಜಲಪಾತವನ್ನು ನಿಮಗೆ ನೋಡೋಕೆ ಸಿಗ್ತೈತಿ. ಜೊತೆಗೆ ಶಾಂತವಾದಂಥ ವಾತಾವರಣ ಐತಿ. ಯಾವುದೇ ಕಾರಣಕ್ಕೂ ಈ ಶಾಂತ ವಾತಾವರಣಕ್ಕೆ ಧಕ್ಕೆ ತರುವಂಥ ಕೆಲಸ ಮಾಡಬೇಡ್ರಿ ಅಂತ ಹೇಳ್ತಾ ಸ್ನೇಹಿತರೆ ಈ ಕಡೆಯಿಂದ ಈ ಭಾಗದಿಂದ ನಿಮ್ಗೆ ತೋರಿಸ್ತೀನಿ. ಅಲ್ಲಿಂದ ಹರಿದು ಬರ್ತದೆ ನೀರು, ಇಲ್ಲಿ ಬಂದು ಸೇರಿ ಮುಂದೆ ಹಿಂಗೆ ಹರಿದು ಹೋಗ್ತದೆ. ಇಲ್ಲಿ ಕಾಣ ಬರ್ತಿ ಅಂದ್ರೆ ಅವಾಗ ಅವಾಗ ಅಂದ್ರೆ ಮಳೆಗಾಲದ ಸಮಯದ ಒಳಗಡೆ ಜಾಸ್ತಿ ಇದು ಕಂಡು ಬರ್ತದೆ. ಜೊತೆಗೆ ನಿಮ್ಗೆ ಅಲ್ಲಿ ಸಣ್ಣದಾದಂಥ ಬೇರು ಕಾಣಿಸ್ತಲ್ಲ, ಅಲ್ಲಿ ಇರುವಂಥ ಭೈರಪ್ಪ ದೇವರ ಒಂದು ಮೂರ್ತಿಗಳದಾವೆ. ಇಲ್ಲಿಂದ ನಾವು ಬಂದ್ವಿ ಅಂದ್ರೆ ಈ ಭೈರಪ್ಪನ ಕೊಳದ ನಂತರ ಅಂದ್ರೆ ಒಳಗಡೆ ಇಲ್ಲಿ ಭೈರಪ್ಪ ದೇವಸ್ಥಾನ ಐತಿ, ಅಲ್ಲಿ ಬಂದೇವೆ ನೋಡ್ರಿ. ಹಿಂಗ ಬಂದ್ವಿ ಅಂದ್ರೆ ಇದ್ರ ಮಸಲ್ದಾಗಿಂತ್ರ ಆಗಿರ್ತಕ್ಕಂಥ ಗುಹೆ, ಇಲ್ಲಿ ಮತ್ತೆ ನೀರು ಬರೋಂಗಿಲ್ಲ, ಸೈಡಿಂದ ಆ ಕಡೆಯಿಂದ ಹರಿದೋಗಿಲ್ಲ. ಪಕ್ಕದಲ್ಲೇ ಭೈರಪ್ಪನ ದೇವಾಲಯ ಅಂದರೆ ಗುಹೆ ರೂಪದಲ್ಲಿರ್ತಕ್ಕಂಥದ್ದು ಒಂದು ದೇವಸ್ಥಾನ ಐತಿ. ಈ ಮೂರ್ತಿಗಳದಾವೆ, ಅವು ಯಾವ್ಯಾವ ಮೂರ್ತಿಗಳದಾವೆ ಅನ್ನೋದನ್ನು ಈ ಕಡೆ ಭಾಗದಲ್ಲಿ ತೋರಿಸ್ತೀವಿ. ಈಶ್ವರ ಲಿಂಗು ಐತಿ, ಎದುರುಗಡೆ ನಂದಿ ಇದಾರ, ಜೊತೆಗೆ ಹೌದ ಸ್ನೇಹಿತರೆ, ಈ ರೀತಿಯಾಗಿರ್ತಕ್ಕಂಥ ಒಂದು ದೇವಾಲಯ. ಅದರ ಪಕ್ಕಕ್ಕೆ ಇಲ್ಲೇ ನಮಗೆ ಭೈರಪ್ಪನ ಕೊಳ್ಳದಿಂದ ಬರ್ತಕ್ಕಂಥ ಭೈರಪ್ಪ ಫಾಲ್, ಜೊತೆಗೆ ಇಲ್ಲೊಂದು ಆಲದ ಮರ ಐತಿ. ಭಾರಿ ಚಂದ ಐತ್ರಿ ಪ್ಲೇಸ್, ಬಂದು ಒಮ್ಮೆ ಭೇಟಿ ಕೊಡ್ರಿ ಫ್ಯಾಮಿಲಿ ಸಮೇತ. ಇಲ್ಲಿ ಹೋಗಾಕ ಬರಾಕ ಮಳೆಗಾಲ ಇನ್ನೂ ಟೈಮ್ನಾಗ ಈಸಿ ಅನಿಸುತ್ತೆ, ಬಟ್ ಈಗ ಒಂದು ಸ್ವಲ್ಪ ನೀರು ಹರಿಯೋದ್ರಿಂದ ಸ್ವಲ್ಪ ಹುಷಾರಿಂದ ನಡ್ಕೊಂಡು ಹೋಗ್ರಿ ಆರಾಮಾಗಿ. ಭೈರಪ್ಪ ಕೊಳ್ಳದ ನೀರು ಮುಂದೆ ಹೋಗಿ ಗುಪ್ತಗಾಮಿನಿಯಾಗಿ ಹರಿತಾಳೆ ಅಂಥೇಳಿ ಕೇಳಿದ್ದೀನಿ. ನಮ್ಮ ಧಾರವಾಡ ಜಿಲ್ಲಾದೊಳಗನ ಇದೊಂದು ಕಿರು ಫಾಲ್ಸ್ ಆಗಿ ನಿರ್ಮಾಣಗೊಂಡೈತಿ. ಅಷ್ಟೊಂದು ಸಂತೋಷದಿಂದ ಇಲ್ಲೇ ಸುಮಾರು ಸಂಖ್ಯೆಯಲ್ಲಿ ಜನರು ಬಂದು ಇಲ್ಲಿ ಭೇಟಿ ಕೊಟ್ಟು ಹೊಂಟಾರ. ಸ್ನೇಹಿತರೆ, ಸಮಯ ಸಿಕ್ಕ್ರ ಇಲ್ಲಿಗೆ ಬಂದು ಕುಟುಂಬ ಸಮೇತರಾಗಿ ಬಂದು ಕೃತಿ ಮಡಿಲಿನಲ್ಲಿ ಇರ್ತಕ್ಕಂಥ ಈ ಕಿರು ಜಲಪಾತ ಏನಿದೆ ಭೈರಪ್ಪನ ಕೊಳ್ಳ, ಇಲ್ಲಿಗೆ ಬಂದು ಭೇಟಿ ಕೊಟ್ಟು ಸ್ನಾನ ಮುಗಿಸ್ಕೊಂಡು ಈ ಪ್ರಕೃತಿ ಸೌಂದರ್ಯವನ್ನು ಸವಿಕೊಂಡು ಹೋಗ್ರಿ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತಿನ ಲಾಗನ್ನ ಇಲ್ಲಿಗೆ ಮುಗಿಸುವಂಥ ಸಮಯ. ಎಲ್ರಿಗೂ ಕೂಡ ಧನ್ಯವಾದಗಳು. ಕೆಳಗಡೆ ಹೋಗಲಾರ್ದವರು ಇಲ್ಲೇ ಕೂತ್ಕೊಂಡು ಸ್ನಾನ ಮಾಡ್ಬೋದು.